ಕನ್ನಡ ಚಿತ್ರರಂಗದಲ್ಲಿ ಲೀಡಿಂಗ್ ಸ್ಟಾರ್ ಅಂತಲೇ ಗುರುತಿಸಿಕೊಂಡ ನಟ ವಿನೋದ್ ಪ್ರಭಾಕರ್. ಇಷ್ಟಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿ ನೆಲೆ ಕಂಡುಕೊಳ್ಳಲು ಅವರ ಪಟ್ಟ ಹರಸಾಹಸ ಅಷ್ಟಿಷ್ಟಲ್ಲ. ಇಲ್ಲಿ ಗೆಲುವಿಗಿಂತ ಸೋಲಿನ ರುಚಿ ಕಂಡಿದ್ದೇ ಹೆಚ್ಚು. ಒಂದೊಳ್ಳೆಯ ಗೆಲುವಿಗಾಗಿ ಸದಾ ಹಂಬಲಿಸಿದ್ದ ವಿನೋದ್ ಕೊನೆಗೂ ಗೆದ್ದರು. ಆಮೇಲೆ ಎಡವಿದರು. ಮೇಲೆ ಬರಬೇಕು ಅಂದುಕೊಂಡಾಗೆಲ್ಲ ಮತ್ತೆ ಮತ್ತೆ ಮುಗ್ಗರಿಸಿದರು. ಈಗ ಪುನಃ ಫಿನಿಕ್ಸ್ ಥರ ಎದ್ದಿದ್ದಾರೆ. ಮರಿ ಟೈಗರ್ ವಿನೋದ್ ಪ್ರಭಾಕರ್ ಗೆದ್ದಿದ್ದಾರೆ. ರಾಬರ್ಟ್ ಮೂಲಕ ಮತ್ತೆ ಜೋರು ಸದ್ದು ಮಾಡಿದ್ದಾರೆ. ದೊಡ್ಡದೊಂದು ಬ್ರೇಕಾಗಿ ಕಾದಿದ್ದ ವಿನೋದ್ ರಾಬರ್ಟ್ ಬರುವವರೆಗೂ ಕಾಯಬೇಕಾಯಿತು. ದರ್ಶನ್ ಜೊತೆ ಗೆಳೆಯನಾಗಿ ಕಾಣಿಸಿಕೊಂಡಿರುವ ವಿನೋದ್ ಅವರ ನಟನೆ ಎಲ್ಲರಿಗೂ ಹಿಡಿಸಿದೆ. ಪಕ್ಕಾ ಮಾಸ್ ಲುಕ್ನಲ್ಲಿ ಮಿಂಚಿರುವ ವಿನೋದ್ ಯಶಸ್ಸಿನ ಸಂಭ್ರಮದಲ್ಲಿದ್ದಾರೆ. ವಿನೋದ್ ಬಿದ್ದು ಎದ್ದಿದ್ದು ಎದ್ದು ಬಿದ್ದಿದ್ದರ ಬಗ್ಗೆ ಒಂದು ಕಿರುನೋಟ ಇಲ್ಲಿದೆ. ಸಿನಿಮಾ ರಂಗದ ಮಟ್ಟಿಗೆ ವಿನೋದ್ ಪ್ರಭಾಕರ್ ಹೋರಾಟಗಾರ. ತನ್ನ ಸ್ವಂತ ಪರಿಶ್ರಮದಿಂದ ಕೊಡುತ್ತೆ ಎಂಬ ಭರವಸೆಯಲ್ಲಿದ್ದರು. ಅದೀಗ ನಿಜವಾಗಿದೆ. ರಾಬರ್ಟ್ ವಿನೋದ್ ಪ್ರಭಾಕರ್ ಅವರಿಗೆ ಕೈ ಹಿಡಿದಿದೆ. ನವಗ್ರಹ ಸಿನಿಮಾದಲ್ಲಿ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದ ವಿನೋದ್ ಈಗ ರಾಬರ್ಟ್ನಲ್ಲಿ ದಚ್ಚಿಗೆ ಗೆಳೆಯರಾಗಿದ್ದಾರೆ. ಒಬ್ಬ ಪ್ರಾಣ ಸ್ನೇಹಿತನಿಗೆ ಹೇಗೆ ಜೊತೆಯಾಗಿರಬೇಕು ಅನ್ನೋದನ್ನು ತೆರೆ ಮೇಲೆ ಭರ್ಜರಿಯಾಗಿ ವಿನೋದ್ ತೋರಿಸಿದ್ದಾರೆ. ದರ್ಶನ್ ಅವರಷ್ಟೇ ವಿನೋದ್ ಅವರಿಗೂ ಇಲ್ಲೂ ಜಾಗ ಸಿಕ್ಕಿದೆ. ಅವರ ಹೊಸ ಲುಕ್, ಆ್ಯಕ್ಟಿಂಗ್, ಡ್ಯಾನ್ಸ್ ಎಲ್ಲವೂ ಅವರ ಫ್ಯಾನ್ಸಿಗೆ ಮಾತ್ರವಲ್ಲ ಸಿನಿಮಾ ಮಂದಿಗೆ ಖುಷಿ ನೀಡಿದೆ. ಒಟ್ಟಲ್ಲಿ ರಾಬರ್ಟ್ ಮೂಲಕ ವಿನೋದ್ ಈಗ ಮತ್ತೆ ಲೀಡಿಂಗ್ ಸ್ಟಾರ್ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ಅದೇನೇ ಇರಲಿ, ವಿನೋದ್ ಪ್ರಭಾಕರ್ ಮತ್ತು ದರ್ಶನ್ ಅವರಿಬ್ಬರ ಗೆಳೆತನ ಭಾಳಷ್ಟು ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಸದಾ ಒಬ್ಬರಿಗೊಬ್ಬರು ಪ್ರೀತಿಯಿಂದ ಮಾತನಾಡುತ್ತಲೇ ಇರುವ ಅಣ್ತಮಸ್ ಜೋಡಿ ಅದು. ವಿನೋದ್ ಪ್ರಭಾಕರ್ ಅವರ ಪ್ರತಿಯೊಂದು ಸಿನಿಮಾ ಪೂಜೆಗೂ ದರ್ಶನ್ ಹಾಜರಿ ಇರಲೇಬೇಕು. ಅಷ್ಟರ ಮಟ್ಟಿಗೆ ಇವರಿಬ್ಬರ ಕಾಂಬಿನೇಷನ್ ತೆರೆ ಹಿಂದೆ ಮತ್ತು ಮುಂದೆ ವರ್ಕೌಟ್ ಆಗುತ್ತದೆ. ಮುಂದಿನ ದಿನಗಳಲ್ಲಿ ವಿನೋದ್ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ಕೊಡುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಗಟ್ಟಿಯಾಗಿ ಬೇರೂರಲಿ ಎಂಬುದೇ ಸಿನಿಲಹರಿ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.